ಹಾಯ್ ಫ್ರೆಂಡ್ಸ್ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೆಸರು ಶುಭಾ ಶರಣ್ ಇತ್ತೀಚಿನ ದಿನಗಳಲ್ಲಿ ಸಂಧಿವಾತ ಸಮಸ್ಯೆ ಹೆಚ್ಚುತ್ತಿದೆ ಇದಕ್ಕೆ ಬದಲಾದ ಜೀವನ ಶೈಲಿಯೇ ಕಾರಣ ಎಂದು ಹೇಳಲಾಗುತ್ತಿದೆ ವ್ಯಾಯಾಮದ ಕೊರತೆ ಅಸಹಜ ಭಂಗಿ ಕಂಪ್ಯೂಟರ್ ಮುಂದೆ ಹೆಚ್ಚಾಗಿ ಕೆಲಸ ಮಾಡುವುದು ಅಸಮತೋಲಿತ ಆಹಾರ ಪದ್ಧತಿ ಮುಂತಾದ ಜೀವನ ಶೈಲಿಗೆ ಸಂಬಂಧಿಸಿದಂತೆ ಉದ್ಭವವಾಗುವ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಅನಾರೋಗ್ಯಕರ ಜೀವನ ಶೈಲಿಯು ಯೌವನ ವ್ಯವಸ್ಥೆಯಲ್ಲಿ ಸಂಧಿವಾತ ಹಾಗೂ ಕೀಲು ನೋವಿನ ಸಮಸ್ಯೆಗೆ ಕಾರಣವಾಗಿರಬಹುದು ಎಂದು ಅಧ್ಯಯನಗಳಲ್ಲಿ ಕೂಡ ತಿಳಿಸಿದ್ದಾರೆ ಸೊ ಫ್ರೆಂಡ್ಸ್ ಇವತ್ತು ನಾವು ಈ ಸಂಧಿವಾತ ಅಂದ್ರೆ ಏನು ಇದು ಹೇಗೆ ಬರುತ್ತೆ ಇದಕ್ಕೆ ನಾವು ಯಾವ ರೀತಿಯಾಗಿ ಪರಿಹಾರನ ಕಂಡುಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಟೈಲ್ ಆಗಿ ತಿಳಿಸಬೇಕು ಅನ್ಕೊಂಡಿದ್ದೀನಿ ಮತ್ತೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ ಅದಕ್ಕಿನ ಮೊದಲನೇದಾಗಿ ನೀವು ಕೂಡ ಈ ರೀತಿಯಾದಂಥ ಜಾಯಿಂಟ್ ಪೇನ್ ಅಥವಾ ಸಂಧಿವಾತ ಸಮಸ್ಯೆಗೆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ ಹಾಗಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು ಫ್ರೆಂಡ್ಸ್ ಸಂಧಿವಾತ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೋಬೇಕು ಮೂಳೆ ಸಂದುಗಳಲ್ಲಿ ಎದುರಾಗಿರುವ ಉರಿಯೂತದ ಕಾರಣ ಮೂಳೆಗಳ ಸಂದುಗಳು ಜಾರುಕ್ರಮವಾದಲ್ಲಿ ಸಾಮಾನ್ಯ ಸ್ಥಿತಿಯಲ್ಲಿ ಜಾರುವಂತೆ ಜಾರಲು ಸಾಧ್ಯವಾಗದೆ ಬಿಗಿಯಾಗಿರುವುದು ಮತ್ತು ಚಲನೆ ಪ್ರಯತ್ನಿಸಿದರೆ ಆ ಭಾಗದಲ್ಲಿ ನೋವಾಗುವುದಕ್ಕೆ ಸಂಧಿವಾತ ಅಂತ ಹೇಳಿ ಕರೀತಾರೆ ಫ್ರೆಂಡ್ಸ್ ಸಂಧಿವಾತಕ್ಕೆ ಕೆಲವು ಕಾರಣಗಳಿವೆ ಅವುಗಳಲ್ಲಿ ಪ್ರಮುಖವಾದದ್ದು ಯಾವುದು ಎಂದರೆ ಮೂಳೆ ಸಂದುಗಳಿಗೆ ಆದ ಪೆಟ್ಟಿನಿಂದ ಎದುರಾಗುವ ನೋವು ಕಾಲಕಾಲದಂತೆ ಆ ನೋವು ಹೆಚ್ಚುತ್ತಾ ಹೋಗುತ್ತದೆ ಹಾಗೆ ಮೂಳೆ ಸಂದುಗಳ ಸವೆಯುವಿಕೆ ಇನ್ನು ಹಲವಾರು ಕಾರಣಗಳಿಂದ ಈ ಸಂಧಿವಾತ ಕೀಲು ನೋವು ಮೊಣಕೈ ಮೊಣಕಾಲು ನೋವುಗಳು ಬರುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಅದಕ್ಕಾಗಿ ನಾನು ಕೆಲವೊಂದು ಮನೆ ಮದ್ದುಗಳನ್ನು ತಿಳಿಸಿದ್ದೀನಿ ಇನ್ನು ಕೆಲವರು ಮೇಡಮ್ ನಮಗೆ ಮನೆ ಮದ್ದುಗಳನ್ನ ಉಪಯೋಗಿಸ್ಲಿಕ್ಕೆ ಅಷ್ಟೊಂದು ಟೈಮ್ ಇಲ್ಲ ಅದನ್ನು ತಯಾರಿಸ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಸೊ ನಾನು ನಿಮಗಾಗಿ ಪರಿಚಯಿಸ್ತಾ ಇದ್ದೇನೆ ಎನ್ ವೇದಾರ್ ಅವರ ಜಾಯಿಂಟ್ ಸಪೋರ್ಟ್ ಕ್ಯಾಪ್ಸೋಲ್ಸ್ ಇದು ನಮ್ಮ ಕೀಲುಗಳನ್ನು ಹೆಲ್ದಿಯಾಗಿ ಮತ್ತು ಫ್ಲೆಕ್ಸಿಬಲ್ ಆಗಿ ಇರಿಸಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿರುವಂತಹ ಐದು ಪದಾರ್ಥಗಳು ಕೀಲು ಮಾಂಸ ಮತ್ತು ಎಲುಬಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಹಾಗೆ ಇದರಲ್ಲಿರತಕ್ಕಂಥ ಪ್ರೋಟೀನ್ ನಮ್ಮ ಜಾಯಿಂಟ್ಸ್ ನಲ್ಲಿ ಇರುವಂತ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತೆ ನೀವು ಈ ಟ್ಯಾಬ್ಲೆಟ್ ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿಬಿಟ್ಟು ಆ ನಂತರ ಈ ಮಾತ್ರೆಗಳನ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಈ ಮಾತ್ರೆಗಳನ್ನ ಯೂಶುವಲಿ ಹೇಗೆ ತಗೋತಾರೆ ಅಂದ್ರೆ ಪ್ರತಿ ದಿಸ ಮೂರು ಟ್ಯಾಬ್ಲೆಟನ್ನು ತಗೋಬೇಕು ಅಂದರೆ ಬೆಳಗ್ಗೆ ಒಂದ್ಸಲ ಮಧ್ಯಾಹ್ನ ಒಂದ್ಸಲ ರಾತ್ರಿ ಒಂದ್ಸಲ ಇದನ್ನು ಉಪಯೋಗಿಸ್ತಾ ಬರ್ತಾ ಇರುವಾಗ ನಿಮ್ಮ ಕೀಲು ನೋವು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತಲ್ವ ಆವಾಗ ನೀವು ಈ ಟ್ಯಾಬ್ಲೆಟನ್ನು ಕಡಿಮೆ ಮಾಡ್ಕೋಬೋದು ಅಂದರೆ ದಿಸಕ್ಕೆ ಎರಡು ಟ್ಯಾಬ್ಲೆಟ್ಸನ್ನು ತಗೋಬೋದು ಈ ರೀತಿಯಾಗಿ ಐದರಿಂದ ಆರು ತಿಂಗಳವರೆಗೂ ತಗೋಬೇಕಾಗತ್ತೆ ಹಾಗೆ ಫ್ರೆಂಡ್ಸ್ ನೀವು ಕೂಡ ಖರೀದಿಸಬೇಕು ಅಂದರೆ ಈ ಪ್ರಾಡಕ್ಟ್ನ ಲಿಂಕ್ ಬಂದುಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿಬಿಟ್ಟು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಲ್ಲಿಂದ ಕೂಡ ಆರ್ಡರ್ ಮಾಡ್ಕೋಬೋದು ಸೊ ನೋಡಿದ್ರಲ್ವಾ ನಿಮ್ಮ ಕೀಲು ನೋವು ಮಂಡಿ ನೋವುಗೆ ಒಂದು ಒಳ್ಳೆ ಪರಿಹಾರ ಸಿಕ್ತು ಅನ್ಕೊತಾ ಇದ್ದೀನಿ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಹೆಲ್ತ್ ಟಿಪ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್